ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳಿಗೆ ಇಂದಿನ ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ, ಶಾಕಿಂಗ್ ಸುದ್ದಿ ಕೂಡ ಆಗಿರುತ್ತದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಂದರೆ ವ್ಯಾಲ್ಯೂಯೇಷನ್ ಕೂಡ ಸ್ಟಾರ್ಟ್ ಆಗಿತ್ತು, ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಟ್ಟದಲ್ಲಿ ಮೌಲ್ಯಮಾಪನ ಕೂಡ ನಡೆದಿಲ್ಲ. ಕಾರಣ, ಎಲೆಕ್ಷನ್ ಡ್ಯೂಟಿ ಇರೋ ಕಾರಣ ಮೌಲ್ಯಮಾಪಕರು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಆ ನಿಟ್ಟಿನಲ್ಲಿ ಬೋರ್ಡ್ ಅವರು ಏನು ಮಾಡಿದ್ದಾರೆ ಅಂದರೆ, ಮೌಲ್ಯಮಾಪನ ವ್ಯಾಲ್ಯೇಷನ್ ಡೇ ಇದ್ದ ಲಾಸ್ಟ್ ಡೇಟ್ 29th ಇದೆ, ಅದನ್ನು ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ ಅಂತೇಳಿ ಇಂದಿನ ಮಾಹಿತಿ ಕೂಡ ಬರ್ತದೆ. ಅದು ಎಲ್ಲಿವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಅಧಿಕೃತ ಮಾಹಿತಿ ಬಂದಿಲ್ಲ. ಬಟ್ ನಿಮ್ಮದು ಮೌಲ್ಯಮಾಪನದು ಲಾಸ್ಟ್ ಡೇಟ್ ಕೂಡ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದರ ಅನ್ವಯ ನಿಮಗೆ ಮೇ ತಿಂಗಳಲ್ಲಿ ರಿಸಲ್ಟ್ ಕೂಡ ಬರ್ತದೆ. ಸ್ವಲ್ಪ ಈ ಹಿಂದೆ ಪ್ರೆಡಿಕ್ಷನ್ ಮಾಡಿರೋ ಪ್ರಕಾರ ಸ್ವಲ್ಪ ಡಿಲೇ ಆಗುವ ಸಾಧ್ಯತೆ ಇದೆ. ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ವೀಕ್ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಟ್ ಯಾವುದು ಕೂಡ ಕನ್ಫರ್ಮೇಷನ್ ಆಗಿಲ್ಲ. ಬಹುಶಃ ಮೊದಲನೇ ವಾರ ಡೌಟು, ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಅದಕ್ಕೆ ಡೇಟನ್ನು ಕೂಡ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಸಾಕಷ್ಟು ಮೂಲಮಾಪಕರು ಗೈರಾಗಿದ್ದರು, ಖಾಸಗಿ ಶಾಲೆಯ ಮೂಲಮಾಪಕರನ್ನು ಕೂಡ ಕರ್ಕೊಂಡಿದ್ದರು. ಆ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಕೈಗೊಂಡಿದ್ದಾರೆ. ಅದು ಎಕ್ಸ್ಪೆಕ್ಟೆಡ್ ಮಾಡಿದ್ದೆ, ಯಾಕಂದರೆ ಎಲೆಕ್ಷನ್ ಡ್ಯೂಟಿ ಇರೋ ಕಾರಣ ಸಾಕು ಶಿಕ್ಷಕರು ಹಾಜರಾಗೋಕ್ಕೆ ಸಾಧ್ಯತೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ಈ ಬದಲಾವಣೆಯನ್ನು ಕೂಡ ತಂದಿದ್ದಾರೆ ಅಂತೇಳಿ ಇಂದಿನ ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ. ಇದು ಇವತ್ತಿನ ಮುಖ್ಯವಾದ ವಿಡಿಯೋ. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್